ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನೀವೇನಾದರೂ ಇನ್ನು ಹೊಸಬರಾಗಿದ್ದರೆ ಚಾನಲ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ನ ಇನ್ಫಾರ್ಮೇಷನ್ನ ಕನ್ನಡದಲ್ಲಿ ತಿಳಿಸಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ವೆಲ್ತ್ ಇನ್ಫೋ ಚಾನಲ್ ಮಾಡ್ತಾಯಿದೆ. ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದಾದಮೇಲೆ ಇಲ್ಲೊಂದು ಬೆಲ್ ಐಕನ್ ಬರುತ್ತೆ, ಆ ಒಂದು ಬೆಲ್ ಐಕನ್ನ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಚಾನಲಿಂದ ಬರ್ತಕ್ಕಂಥ ಎಲ್ಲ ವೀಡಿಯೋಗಳ ಅಪ್ಡೇಟ್ ನಿಮ್ಮ ಒಂದು ಇಮೇಲ್ಗೆ ಬರುತ್ತೆ. ನೀವು ತಕ್ಷಣವೇ ಆ ಒಂದು ವೀಡಿಯೋವನ್ನು ನೋಡ್ಬೋದು. ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ ಬಂದು ಸ್ವಲ್ಪ ದಿವಸಕ್ಕೆ ಮಾರ್ಕೆಟ್ ತುಂಬ ಡೌನ್ ಹೋಗ್ತಾ ಇತ್ತು. ಆ ಒಂದು ಟೈಮಲ್ಲಿ ನಾನು ಕೆಲವೊಂದು ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡಿದ್ದೆ. ಅದನ್ನು ನನ್ನ ಒಂದು ಪೇಜ್ ವೆಲ್ತ್ ಇನ್ಫೋ ಚಾನಲ್ನ ಒಂದು ಫಸ್ಟ್ ವೀಡಿಯೋ ಆಗಿ ನಾನು ಅದನ್ನು ಹಾಕ್ಬಿಟ್ಟಿದ್ದೆ. ಯಾರಾದರೂ ಫಸ್ಟ್ ಬಂದರೆ ಆ ಒಂದು ವೀಡಿಯೋನೇ ನೋಡಲಿ ಅಂತೇಳಿ, ನಮ್ಮ ಸ್ಟಾಕ್ಸನ್ನು ರೆಕಮೆಂಡ್ ಮಾಡಿರತಕ್ಕಂಥ ಸ್ಟಾಕ್ಸನ್ನೇ ನೋಡಲಿ ಅಂತೇಳಿ ಆ ಒಂದು ವೀಡಿಯೋನ ಹಾಕಿದ್ದೆ. ಬಟ್ ನನಗೆ ಗೊತ್ತಿಲ್ಲ ಯಾರು ಎಷ್ಟು ಜನ ಆ ಒಂದು ಸ್ಟಾಕ್ಸನ್ನು ತೊಗೊಂಡ್ರು ಅಂತೇಳಿ. ಭಾಳಷ್ಟು ಜನ ಕಾಲ್ನೆಲ್ಲ ಮಾಡಿದರು, ಅವ್ರಿಗೆ ಹೇಳಿದೆ ನಾ ಈ ಒಂದು ಕಂಪ್ನಿನ ತೊಗೊಳ್ಳಿ ತೊಗೊಳ್ಳಿ ಅಂತೇಳಿ, ಅಂಥವರೆಲ್ಲ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನಾನು ಇಲ್ಲಿ ನೀವು ನೋಡ್ಬೋದು ಮಲ್ಟಿಬೇಗರ್ ಸ್ಟಾಕ್ಸ್ ಫಾರ್ ಲಾಂಗ್ ಟರ್ಮ್ ಅಂತೇಳಿ ಹಾಕಿ, ಇದು ಜಸ್ಟ್ 5 ಮಂತ್ಸ್ ಅಂದರೆ 5 ತಿಂಗಳ ಹಿಂದೆ ಹಾಕಿದ್ದೀನಿ. ಇವತ್ತು ನಾನೇನು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸು ಅದು ಇವತ್ತು ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ ನಿಮ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನೋಡೋಣ. ಸೊ ಈ ಒಂದು ವೀಡಿಯೋನ ನಾನು ಓಪನ್ ಮಾಡಿದ್ದೀನಿ, ಪ್ಲೇ ಮಾಡ್ತಾಯಿದ್ದೀನಿ. ನೀವೇನಾದರೂ ನೋಡಿರಲಿಲ್ಲ ಅಂತಂದರೆ ಈ ವೀಡಿಯೋನ ನೋಡಿ. ನಿಮಗೆ ಇಲ್ಲಿ ನಾನು ನಿಮಗೆ ಹೇಳಿದ್ದೆ, ನಾನು ಈ ಒಂದು ಸ್ಟಾಕ್ಸು ಟೈಮ್ ಟು ಇನ್ವೆಸ್ಟ್ ಇದೆ ಅಂತೇಳಿ. ಎಲ್ಲರೂ ಕೂಡ ಅಷ್ಟೇ, ಮಾರ್ಕೆಟ್ ಬಿದ್ದ ಮೇಲೆ ಯಾರೂ ಕೂಡ ಇನ್ವೆಸ್ಟರ್ಸ್ ಕೂಡ ಬರೋದಿಲ್ಲ. ನಾನು ಅವಾಗ ಹೇಳಿದ್ದೆ ಇಟ್ ಇಸ್ ಟೈಮ್ ಟು ಇನ್ವೆಸ್ಟ್ ಅಂತೇಳಿ, ನಾನು ಕೆಲವೊಂದು ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡಿದ್ದೆ. ಅದು ಯಾವ ಥರ ಪರ್ಸೆಂಟೇಜ್ ಕೊಟ್ಟಿದೆ, ರಿಟರ್ನ್ ಕೊಟ್ಟಿದೆ ಅಂತೇಳಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನಿಮ್ಮ ನಿಜಕ್ಕೂ ಕೂಡ ಸರ್ಪ್ರೈಸ್ ಆಗುತ್ತೆ. ತುಂಬ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ನಾವು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಒಬ್ಬ ಇನ್ವೆಸ್ಟರ್ಸ್ಗೆ ನಮ್ಮಂಥ ಚಾನಲ್ಗಳ ಯೂಟ್ಯೂಬಲ್ಲಿ ಭಾಳಷ್ಟು ಜನ ಆಗಿಬಿಟ್ಟಿದ್ದಾವೆ. ಬಟ್ ನಾನು ನಿಮ್ಗೆ ಏನು ಹೇಳ್ತಿರೋದು ಅಂದರೆ, ಒಂದು ಸ್ಟ್ಯಾಂಡರ್ಡ್ ಕಂಪ್ನಿನೇ ಬೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತೇ ನಾನು ನಿಮ್ಗೆ ಏನು ಹೇಳಿದ್ದೀನಿ, ಅದರಲ್ಲಿ ಸ್ಟ್ಯಾಂಡರ್ಡ್ ಕಂಪ್ನಿಗಳನ್ನೇ ನಾನು ರೆಕಮೆಂಡ್ ಮಾಡಿದ್ದೀನಿ. ಬಟ್ ನೀವು ಸ್ಟ್ಯಾಂಡರ್ಡ್ ಕಂಪ್ನಿಗಳನ್ನು ಮಾರ್ಕೆಟ್ ಯಾವಾಗಾದರೂ ಬಿದ್ದಾಗ ನೀವೇನಾದರೂ ಬೈ ಮಾಡಿದರೆ ನಿಮಗೆ ತುಂಬ ಒಳ್ಳೆ ರಿಟರ್ನ್ಸ್ ಕೊಡ್ತಕ್ಕಂಥ ಸಾಧ್ಯತೆಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಭಾಳಾ ಇರುತ್ತೆ. ಅದಕ್ಕೆ ಈ ಒಂದು ವೀಡಿಯೋನೇ ನಿಮಗೆ ಎಕ್ಸಾಂಪಲ್ಲು. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ ಯಾವ ಸ್ಟಾಕ್ಸನ್ನ ಯಾವ ಪ್ರೈಸಲ್ಲಿ ರೆಕಮೆಂಡ್ ಮಾಡಿದ್ದೆ ಅಂತೇಳಿ. ನಾನು ಪಿರಮಲ್ ಎಂಟರ್ಪ್ರೈಸಸ್ಗೆ ನಾನು ಹೆಚ್ಚು ಫೋಕಸ್ ಕೊಟ್ಟಿದ್ದೆ. ಈ ವಿಡಿಯೋವನ್ನು ನೀವೇನಾದರೂ ನೋಡಿಲ್ಲ ಅಂತಂದರೆ, ಈ ವಿಡಿಯೋವನ್ನು ನೋಡಿ. ನೀವು ನಿಮ್ಮ ಒಂದು ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐ ಐಕನ್ ಬಟನ್ ಇದೆಯಲ್ಲ, ಅದರಲ್ಲಿ ನಾನು ಈ ವಿಡಿಯೋ ಲಿಂಕನ್ನು ಹಾಕಿದ್ದೀನಿ. ಈ ವಿಡಿಯೋವನ್ನು ನೀವು ನೋಡಿ ಒಂದ್ಸಾರಿ, ನಾನು ಯಾವ ಪ್ರೈಸ್ಗೆ ರೆಕಮೆಂಡ್ ಮಾಡಿದ್ದೆ, ಏನೆಲ್ಲ ಹೇಳಿದ್ದೆ ಅಂತೇಳಿ. ಮಾರ್ಕೆಟ್ ಬಿದ್ದಾಗ ಯಾರಾದರೂ ಮಾರ್ಕೆಟ್ ಕರೆಕ್ಷನ್ ಆದಾಗ ನೀವು ಎಂಟರ್ ಆಗಬೇಕು. ನಿಜಕ್ಕೂ ಕೂಡ ಆ ಟೈಮಲ್ಲಿ ನೀವೇನಾದರೂ ಎಂಟರ್ ಆದರೆ ನಿಮಗೆ ತುಂಬ ಒಳ್ಳೆಯ ಪ್ರಾಫಿಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಹೆಚ್ಚಿರುತ್ತೆ. ಮತ್ತು ಆ ಟೈಮಲ್ಲಿ ನೀವು ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನು ಬೈ ಮಾಡಬೇಕು. ಚೋರ್ ಕಂಪ್ನಿಗಳನ್ನು ಬೈ ಮಾಡೋಕ್ಕೋಗ್ಬಾರ್ದು. ಸಣ್ಣ ಪುಟ್ಟ ಫುಲ್ ಕಡಿಮೆ ವ್ಯಾಲ್ಯೂ ಯಾವುದು, ಯಾರು ಮಾರ್ಕೆಟಲ್ಲಿ ಬೈಯರ್ಸೇ ಇರಲ್ಲ, ಸೆಲ್ಲರ್ಸೇ ಇರಲ್ಲ ಅಂತ ಒಂದು ಕಂಪ್ನಿಗಳನ್ನು ನೀವು ತೊಗೊಳಕ್ಕೆ ಹೋಗ್ಕೋಬೇಡಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಪಿರಮಲ್ ಎಂಟರ್ಪ್ರೈಸಸ್ನ ಬೈ ಮಾಡಿ ಅಂತೇಳಿ. ಇದ್ರ ಮೇಲೆ ನಾನು ಹೆಚ್ಚು ಫೋಕಸ್ ಮಾಡಿದ್ದೆ ಈ ಸ್ಟಾಕ್ಸ್ ಮೇಲೆ. ನಂದು ಕೂಡ ನನ್ನ ಒಂದು ಪೋರ್ಟ್ಫೋಲಿಯೋದಲ್ಲಿ ಇದ್ರದ್ದೇ 60% ಹೋಲ್ಡಿಂಗ್ ಇದೆ, ಪಿರಮಲ್ ಎಂಟರ್ಪ್ರೈಸಸ್ಸೇ ಇದೆ. ಅದು ನಾನು 2189ಗೆ ನಾನು ಹೇಳಿದೆ. ಅದಾದಮೇಲೆ ಅದು 1800-1900ವರೆಗೂ ಹೋಯಿತು. ಬಟ್ ನನಗೆ ಎವರೇಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಂದು ಟೈಮಲ್ಲಿ ನಿಮಗೆ ಕ್ವಾಂಟಿಟಿ ಹೆಚ್ಚಾದಮೇಲೆ ಎಷ್ಟು ಎವರೇಜ್ ಮಾಡಿಕೊಂಡ್ರೂ ಅದು ಕಡಿಮೆ ಆಗಲ್ಲ ಪ್ರೈಸು. ಬಟ್ ನಂದು ಬೈಯಿಂಗ್ ಪ್ರೈಸ್ ಬಂದುಬಿಟ್ಟು ಪಿರಮಲ್ ಎಂಟರ್ಪ್ರೈಸಸ್ದು 2300 ಇತ್ತು ಎವರೇಜ್ ಮಾಡ್ಕೊಂಡ್ಮೇಲೆ ಅಲ್ಲಿಗೆ ಬಂತದು. ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ನೀವು ನೋಡ್ಕೊತ ಹೋಗ್ಬೋದು, ಈ ಒಂದು ವಿಡಿಯೋದಲ್ಲೇ ಹೇಳಿದ್ದೀನಿ. ಕೋಟಕ್ ಮಹೀಂದ್ರ ಬ್ಯಾಂಕನ್ನು ಕೂಡ ನಾನು ಸಜೆಸ್ಟ್ ಮಾಡಿದ್ದೆ. ಅದು 1047 ರೂಪಾಯಿಗೆ ಸಜೆಸ್ಟ್ ಮಾಡಿದ್ದೆ. ಕೋಟಕ್ ಮಹೀಂದ್ರ ಬ್ಯಾಂಕ್ ಕೂಡ ಈಗಲೂ ಕೂಡ ನೀವು ಆ್ಯಡ್ ಮಾಡ್ಕೊತ ಹೋಗಿ, ಅವಾಗ ನಿಮ್ಗೆ ಯಾವಾಗ ದುಡ್ಡು ಇರುತ್ತೋ. ಅದನ್ನು ತುಂಬ ಚೆನ್ನಾಗಿದೆ ಬ್ಯಾಂಕಲ್ಲಿ. ಮಲ್ಟಿಪಲ್ ಬಿಸ್ನೆಸ್ ಇದೆ. ಇವೆಲ್ಲದರ ಮೇಲೆ ನಾನು ಒಂದೊಂದು ಸಪ್ರೇಟಾಗಿ ಇಂಡಿವಿಜುವಲ್ ವೀಡಿಯೋ ಮಾಡ್ತೀನಿ. ಅವಾಗ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಕಂಪ್ನಿದು ಮಣಪ್ಪುರಂ ಫೈನಾನ್ಸು ಸಾಲ ಕೊಡ್ತಾರೆ, ಅವರಿಗೆಲ್ಲ ತುಂಬ ಸೆಕ್ಯೂರ್ ಇದ್ದಾರೆ, ಮಾರ್ಜಿನ್ ಆಫ್ ಸೇಫ್ಟಿ ತುಂಬಾ ಇದೆ ಇದರಲ್ಲಿ ಬಿಸ್ನೆಸ್ಸಲ್ಲಿ. ಅವ್ರಿಗೆ ಲಾಸ್ ಹೋಗ್ತಕ್ಕಂಥ ಸಾಧ್ಯತೆಗಳು ಭಾಳನೇ ಕಡಿಮೆ. ಯಾವಾಗಾದರೂ ಗೋಲ್ಡ್ ಪ್ರೈಸು ಇವತ್ತೇನಾದರೂ ಒಂದು 27,000 ರೂಪಾಯಿಗೆ ಯಾರಾದರೂ ಕೊಟ್ಟಿದ್ದ ಒಂದು ತೊಲೆಗೆ ಅಂತಂದು, ಅದಾದಮೇಲೆ ಗೋಲ್ಡ್ ಪ್ರೈಸು 24,000 ರೂಪಾಯಿಗೆ ಬಿತ್ತಪ್ಪ ಅಂದರೆ ಅವಾಗ ಮಾತ್ರ ಮಣಪ್ಪುರಂ ಲಾಸ್ ಹೋಗುತ್ತೆ. ಅಲ್ಲಿವರೆಗೂ ಅದು ಮಣಪ್ಪುರಂ ಲಾಸಲ್ಲಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಫೈನಾನ್ಸ್ ಕಂಪ್ನಿ ತುಂಬ ಚೆನ್ನಾಗಿದೆ, ತುಂಬ ಪ್ರಾಫಿಟ್ ಮಾರ್ಜಿನ್ ತುಂಬಾ ಹೆಚ್ಚಿದೆ ಈ ಕಂಪ್ನಿದು. 71 ರೂಪಾಯಿಗೆ ಬಂದಿತ್ತು, ಒಳ್ಳೆ ಬಿಸ್ನೆಸ್ಸು. ಎಷ್ಟೊಂದು ಜನ ನೋಡಿರ್ತೀರ ನೀವು ಊರಲ್ಲಿ, ಬಂಗಾರ ಗಿಂಗಾರ ಕೊಟ್ಟು ಎಷ್ಟೊಂದು ಮನೆಗಿನ ಮಾಡ್ಕೊಂಡಿದ್ದಾರೆ ಸಾಲಗೆಲ್ಲ ಕೊಟ್ಟು ಅಂಥವ್ರನ್ನೆಲ್ಲ. ಅದೇ ಒಂದು ಸಿನ್ನ ಒಂದು ಪ್ರೊಫೆಷ್ನಲ್ ಬಿಸ್ನೆಸ್ಸಾಗಿ ಬಂದಿರೋದು ಇದು ಮಣಪ್ಪುರಂ ಫೈನಾನ್ಸು. ಸೊ ಇದು ತುಂಬಾ ಪ್ರಾಫಿಟ್ ಮಾರ್ಜಿನ್ ಇದೆ. ಇವ್ರಿಗೆ ಲಾಸ್ ಹೋಗ್ತಕ್ಕಂಥ ಸಾಧ್ಯತೆಗಳು ಭಾಳನೇ ಕಡಿಮೆ ಇದೆ ಇವ್ರದ್ದು. ಸೊ ಇವ್ರದ್ದು 71 ರೂಪಾಯಿಗೆ ನಾನು ಬೈ ಮಾಡಂತ ಹೇಳಿದೆ. ಅದಾದಮೇಲೆ ಅದಕ್ಕಿಂತ ಕಡಿಮೆನೂ ಹೋಯಿತು ಅದು ಸ್ಟಾಕ್ಸು. ಸೊ ನೆಕ್ಸ್ಟು HDFC ಲೈಫು. ಈ HDFC ಲೈಫು 366 ರೂಪಾಯಿಗೆ ಹೇಳಿದ್ದೆ, 355 ತನಕ ಹೋಯಿತು. ಈಗ ರೀಸೆಂಟಾಗಿ ಕೂಡ 355 ರೂಪಾಯಿಗೆ ಬಂದಿತ್ತು. ಅದಾದಮೇಲೆ ಇದು 366ರಿಂದ 400 ರೂಪಾಯಿವರೆಗೂ ಹೋಯಿತು ಇದು HDFC ಲೈಫ್ ಸ್ಟಾಕ್ಸು.
ಓಕೆ, 400 ಆದಮೇಲೆ ಮತ್ತೆ ಇವಾಗ ಅದು ರೀಸೆಂಟಾಗಿ ಅವರು ಸ್ಟ್ಯಾಂಡರ್ಡ್ ಚಾರ್ಟೆಡ್ ಬೇರೆ ಒಂದು ಕಂಪ್ನಿ ಇತ್ತು, ಅದರಲ್ಲಿ ಅವರು ಕೆಲವೊಂದಿಷ್ಟು ಸ್ಟಾಕ್ಸ್ನ ಸೆಲ್ ಮಾಡಿದರು, ಮತ್ತು ಕೆಲವೊಂದು ರಿಸಲ್ಟ್ ಇಶ್ಯೂಯಿಂದನೂ ಕೂಡ ಒಂದು ಸ್ಟಾಕ್ಸ್ ಪ್ರೈಸ್ ಕಡಿಮೆ ಆಗಿದೆ, ಮತ್ತೆ ರಿಕವರಿ ಆಗುತ್ತೆ. ಅದು ತುಂಬ ಒಳ್ಳೆ ನಿಮಗೆ ಲಾಂಗ್ ಲೈಫ್ಗೆ ಇಟ್ಕೊಳ್ಬೋದು ಇನ್ಸೂರೆನ್ಸ್ ಸ್ಟಾಕ್ಸನ್ನು. HDFC ಲೈಫ್ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋನ ಮಾಡಿ ಹಾಕ್ತೀನಿ ನಾನು. ಮತ್ತು LT Foods ಹಾಕಿದ್ದೆ, ಈ ಒಂದು LT Foods ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾರ್ಕೆಟ್ ಬುಲ್ ಮಾರ್ಕೆಟಲ್ಲಿ ಇದು ಬರ್ಬೋದು ಅಂತೇಳಿ, ಬಟ್ ಇದು ಅಷ್ಟೊಂದು ಪರ್ಫಾರ್ಮೆನ್ಸ್ ಮಾಡಲಿಲ್ಲ. ಬಟ್ ಯಾರಾದರೂ ಇದನ್ನು ಸ್ಟಾಕ್ಸನ್ನು ಇನ್ನೂ ಇಟ್ಕೊಂಡಿದ್ರೆ ಅದನ್ನು ಎವರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು RBL ಬ್ಯಾಂಕನ್ನು ನಾನು ನಿಮಗೆ ರೆಕಮೆಂಡ್ ಮಾಡಿದ್ದೆ, ಇದು ನಾನು ನಿಮಗೆ 490 ರೂಪಾಯಿಗೆ ರೆಕಮೆಂಡ್ ಮಾಡಿದ್ದೆ. RBL ಬ್ಯಾಂಕು ತುಂಬಾ ಚೆನ್ನಾಗಿದೆ ಬ್ಯಾಂಕು, ಅದು ಅವ್ರದ್ದು ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ಅದ್ರ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಎರಡು ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ RBL ಬ್ಯಾಂಕು. ನಾನು ಕೂಡ ಅದನ್ನು 350 ರೂಪಾಯಿದಿಂದ ಆ್ಯಡ್ ಮಾಡ್ಕೊತಾ ಇದ್ದೀನಿ RBL ಬ್ಯಾಂಕನ್ನು. ಅದು 600 ರೂಪಾಯಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನನಗೆ ಅದು ಎಂಟ್ರ್ ಆಗೋದಕ್ಕೆ ಟೈಮ್ ಸಿಗಲಿಲ್ಲ, ಮತ್ತೆ ಅದು 490 ರೂಪಾಯಿದಲ್ಲಿ ಮತ್ತೆ ಬಂದಿತ್ತು. ಅದೇ ಒಂದು ಚಾನ್ಸ್ ಇದೆ ಇನ್ವೆಸ್ಟರ್ಸ್ಗೆ ಎಂಟ್ರ್ ಆಗಲಿ ಅಂತೇಳಿ ನಾನು ಹೇಳಿದೆ. 490 ರೂಪಾಯಿಲಿಂದ ಅದು 600 ರೂಪಾಯಿ ಮೇಲೆ ಕೂಡ ಬಂದಿದೆ. ನೋಡೋಣ ಈಗ ಇವತ್ತಿನ ದಿನ ಯಾವ ಕಂಪ್ನಿಗಳು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತೇಳಿ. ಸೊ ವೀಕ್ಷಕರೇ, ಇವತ್ತಿನ ದಿನ ನಿಮಗೆ ಇಲ್ಲೂ ಕೂಡ ನಾನು ಎಲ್ಲದಕ್ಕೂ ಡೇಟ್ ಹಾಕಿದ್ದೀನಿ. ಓಕೆ, ನಾನು ಈ ಒಂದು ವೀಡಿಯೋ 5 ತಿಂಗಳ ಹಿಂದೆ ಮಾಡಿದ್ದೆ, October 5 ಓಕೆ. ಇವತ್ತು ನೆಕ್ಸ್ಟು ಈ ಒಂದು ವೀಡಿಯೋದಲ್ಲಿ ಇವತ್ತಿನ ಡೇಟ್ ಎಷ್ಟಂದರೆ 19 March 2019 ನಾನು ಈ ಒಂದು 2019 March 19 ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಮತ್ತು ಇವತ್ತಿನ ದಿನ ನಾನು ನಿಮಗೆ ರಿಟರ್ನ್ಸ್ ತೋರಿಸ್ತೀನಿ, ಒಂದೊಂದು ಎಷ್ಟೆಷ್ಟು ಕೊಟ್ಟಿದೆ ಅಂತ. ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ನಿಮಗೆ. ಪಿರಮಲ್ ಎಂಟರ್ಪ್ರೈಸಸ್ನ ನಾನು 2189 ಬೈ ಮಾಡಂತ ಹೇಳಿದೆ. ಇವತ್ತಿನ ದಿನ ಅದ್ರ ಪ್ರೈಸು 2651 ರೂಪಾಯಿ ಆಗಿದೆ. 21% ನಿಮಗೆ ರಿಟರ್ನ್ ಕೊಟ್ಟಿದ್ದೀರಿ, 21% ಕೊಟ್ಟಿದೆ. ಯಾರಾದರೂ 1800 ರೂಪಾಯಿದಲ್ಲಿ ತೊಗೊಂಡಿದ್ರೆ ಅಪ್ಪಂದ್ರೆ ಅವ್ರದ್ದು 30% ರಿಟರ್ನ್ ಆಗ್ತಾ ಇತ್ತು. 5 ತಿಂಗಳಲ್ಲೇ 21% ಕೊಟ್ಟಿದೆ. ಕೋಟಕ್ ಮಹೀಂದ್ರ ಬ್ಯಾಂಕು 1047 ರೂಪಾಯಿ, ಅದಾದಮೇಲೆ ಮತ್ತೆ ಕಡಿಮೆ ಹೋಯಿತು. ಇವತ್ತಿನ ದಿನ 28% ರಿಟರ್ನ್ ಕೊಟ್ಟಿದೆ ಕೋಟಕ್ ಮಹೀಂದ್ರ ಬ್ಯಾಂಕು. ಮಣಪ್ಪುರಂ ಫೈನಾನ್ಸು, ನನ್ನ ಫ್ರೆಂಡ್ ಸರ್ಕಲಲ್ಲಿ ಭಾಳಷ್ಟು ಜನಕ್ಕೆ ನಾನು ಹೇಳಿದ್ದೆ ಈ ಒಂದು ಮಣಪ್ಪುರಂ ಫೈನಾನ್ಸ್ನ ಆ್ಯಡ್ ಮಾಡಿ ಆ್ಯಡ್ ಮಾಡಿ, ತುಂಬ ಒಳ್ಳೆ ಪ್ರೈಸಲ್ಲಿದೆ. ಏನಕ್ಕಂದರೆ ನಮ್ಮದು ಬೈಯಿಂಗ್ ಪ್ರೈಸ್ ಬಂದು ನಾವು ಎಷ್ಟೆಲ್ಲ ಎವರೇಜ್ ಮಾಡ್ಕೊಂಡ್ರು 90 ರುಪೀಸಲ್ಲೇ ಇದೆ ಇನ್ನು. ಓಕೆ, ಅದು ಮತ್ತೆ ಹೆಚ್ಚು ಎವರೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ನಿಮ್ಗೆ ಒಂದು ಕ್ವಾಂಟಿಟಿ ಹೆಚ್ಚಾದಮೇಲೆ ಭಾಳ ಎವರೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಸ್ಟಾಕ್ಸನ್ನು. ಬಟ್ ಏನೋ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ವಿ, ಅದನ್ನು ಒಂದು 71 ರುಪೀಸ್ ಇತ್ತು. ನಾವು ಕೂಡ ಭಾಳ ಲಾಸಸ್ನ ಅನುಭವಿಸಿದ್ವಿ, ಬಟ್ ಇವತ್ತಿನ ದಿನ ಅಷ್ಟೇ ಪ್ರಾಫಿಟ್ನ ಅನುಭವಿಸ್ತಾ ಇದ್ವಿ. 71% ಆಗಿದೆ ಇವತ್ತಿನ ದಿನ, 71% ಅದು ರಿಟರ್ನ್ ಕೊಟ್ಟಿದೆ ಮಣಪ್ಪುರಂ ಫೈನಾನ್ಸ್ ಒಂದೇ ನಿಮಗೆ 71% ಕೊಟ್ಟಿದೆ. ಬಟ್ ನಾನು ಇವತ್ತಿನ ದಿನ ನನ್ನೊಂದು ಪೋರ್ಟ್ಫೋಲಿಯೋದಲ್ಲೂ ಕೂಡ ಮಣಪ್ಪುರಂ ಫೈನಾನ್ಸ್ ಇದೆ, ಬಟ್ ನಾನು 30% ಮಾತ್ರ ಪ್ರಾಫಿಟ್ನ ತೊಗೊಂಡಿದ್ದೀನಿ. ಏನಕ್ಕಂದ್ರೆ ನನ್ನ ಬೈಯಿಂಗ್ ಪ್ರೈಸ್ 90ರಲ್ಲಿದೆ. ಸೊ HDFC ಲೈಫ್ ಇನ್ಸೂರೆನ್ಸು, ಇದು ಲೈಫ್ ಇನ್ಸೂರೆನ್ಸ್ ಕಂಪ್ನಿ, 366 ರೂಪಾಯಿಗೆ ನಾನು ನಿಮಗೆ ರೆಕಮೆಂಡ್ ಮಾಡಿದ್ದೆ. ಅದಾದಮೇಲೆ ಇದು 400 ರೂಪಾಯಿವರೆಗೂ ಹೋಯಿತು, ಮತ್ತು ಇವಾಗ ರೀಸೆಂಟಾಗಿ ಮತ್ತೆ ಕರೆಕ್ಷನ್ ಆಗಿ 362 ರೂಪಾಯಿಗಿದೆ. ಈ ಒಂದು ಪ್ರೈಸಲ್ಲೂ ಕೂಡ ನೀವು ಎಂಟರ್ ಆಗ್ಬೋದು. ತುಂಬ ಒಳ್ಳೆಯ ಕಂಪ್ನಿ ಇದೆ, ಲಾಂಗ್ ಟರ್ಮ್ಗೆ ನೀವು ಆರಾಮಾಗಿ ಇಟ್ಕೊಳ್ಬೋದು. ಇನ್ಸೂರೆನ್ಸ್ ಸೆಕ್ಟರ್ಗೆ ತುಂಬಾ ಲಾಂಗ್ ಲೈಫ್ ಇದೆ, ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ಇಂಡಿವಿಜುವಲ್ ವೀಡಿಯೋ ಮಾಡಿ ಹಾಕ್ತೀನಿ. HDFC ಲೈಫ್ ಫಾರ್ ಲಾಂಗ್ ಟರ್ಮು, ಮತ್ತು ಪಿರಮಲ್ ಎಂಟರ್ಪ್ರೈಸಸ್ ಮೇಲೆ ಮಾಡ್ತೀನಿ, ನಾನು ಕೋಟಕ್ ಮಹೀಂದ್ರ ಮೇಲೆ ಮಾಡ್ತೀನಿ, ಮಣಪ್ಪುರಂ ಫೈನಾನ್ಸ್ ಇದನ್ನು ಕೂಡ ನೀವು ಇಟ್ಕೊಳ್ಬೋದು. ಇನ್ನೊಂದು 5-10 ವರ್ಷಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಮಣಪ್ಪುರಂ ಫೈನಾನ್ಸು. ಮತ್ತು LT Foods ಇಂಡಿಯಾ ಕನ್ಸ್ಯೂಮರಿದೆ, ಅದೇ ಒಂದು ರೀಸನ್ಗೋಸ್ಕರ ನಾನು ಹಾಕಿದೆ. ಬಟ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದು ಇಲ್ಲ. LT Foods ನಾನು ಯಾವುದೋ ಒಂದು ಪ್ರಾಫಿಟ್ ತೊಗೊಂಡು ಎಂಟ್ರ್ ಆಗಿಬಿಟ್ಟಿದೆ. ಬಟ್ ಸ್ವಲ್ಪ ಜನ ಇರ್ತಾರೆ 100 ಒಳಗಡೆ ಕಡಿಮೆ ಪ್ರೈಸಲ್ಲಿ ನೋಡ್ತಾ ಇರ್ತಾರೆ, ಅಂಥವ್ರಿಗೆ ಒಂದು ಇರಲಿ, ಒಂದು ಸ್ಟ್ಯಾಂಡರ್ಡ್ ಕಂಪ್ನಿ ಇರುತ್ತೆ ಅಂತೇಳಿ ನಾನು ಇದು ಅದು ಮೂವ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಯಾರಾದರೂ ಈ ಒಂದು ಸ್ಟಾಕ್ಸಲ್ಲಿ ಇವತ್ತಿನ ದಿನ ಇನ್ವೆಸ್ಟ್ ಮಾಡಿದರೆ ಮತ್ತೆ ನೀವು ದಯವಿಟ್ಟು ಎವರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಾಫಿಟ್ ಬುಕ್ಕಿಂಗ್ ಪ್ರಾಫಿಟ್ ಮಾಡ್ತಕ್ಕಂಥ ಸ್ಟಾಕ್ಸನ್ನು ನೀವು ಎವರೇಜ್ ಮಾಡ್ಕೊಳ್ಳಿ, ಬಟ್ ಲಾಸ್ ಮಾಡ್ತಕ್ಕಂಥ ಕಂಪ್ನಿಗಳನ್ನು ನೀವು ಎವರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಬುಲ್ ಮಾರ್ಕೆಟಲ್ಲಿ ಅಷ್ಟೊಂದು ಬರಲಿಲ್ಲ, ಬಟ್ ಇವತ್ತಿನ ದಿನ 8% ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಈ ಒಂದು ಪ್ರೈಸಲ್ಲಿ ನಾನು ಹೇಳಿರ್ತಕ್ಕಂಥ ಪ್ರೈಸಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನೀವು 8% ಲಾಸ್ ಹೋಗಿರ್ತೀರ. ಬಟ್ ಬರುತ್ತೆ ನಿಮಗೆ ಈ ಪ್ರೈಸಿಗೆ ಬಂದೇ ಬರುತ್ತೆ, ಬಟ್ ಜಾಸ್ತಿ ಎವರೇಜ್ ಮಾಡ್ಕೊಳಕ್ಕೆ ಹೋಗಬೇಡಿ. RBL ಬ್ಯಾಂಕನ್ನು ಕೂಡ ಹೇಳಿದೆ ನಾನು 490 ರೂಪಾಯಿಗೆ ಬೈ ಮಾಡಿ ಅಂತೇಳಿ. ಸೊ 641 ರೂಪಾಯಿ, 648 ರೂಪಾಯಿ ಇವತ್ತಿನ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ. 32% ರಿಟರ್ನ್ ಕೊಟ್ಟಿದೆ 5 ತಿಂಗಳಲ್ಲೇ 32% ಕೊಟ್ಟಿದೆ. ನೀವು ಹೇಗೆ ನೀವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೇಳಿ ಇಲ್ಲಿ ಒಂದು ಲಿಂಕ್ ಇದೆ, ನೀವು ನೋಡ್ಕೋಬೋದು. ಸ್ಕಿಲ್ ಆ್ಯಂಡ್ ನೀಡ್ ಅಂತೇಳಿ .com ಅಂತೇಳಿ ಇಲ್ಲಿ ಒಂದು ಪರ್ಸೆಂಟೇಜ್ ಚೇಂಜ್ ಅಂತಿದೆ. ನಿಮ್ಮದು ನ್ಯೂ ನಂಬರ್ನ ಎಂಟರ್ ಮಾಡಬೇಕು, ಮತ್ತು ಒರಿಜಿನಲ್ ನಂಬರು. ಒರಿಜಿನಲ್ ನಂಬರ್ ನಾನು ಯಾವ್ದು ಹೇಳಿದ್ದೆ, ಈಗ ಸಪೋಸ್ ನಾನು ಇದನ್ನು ಮಣಪ್ಪುರನ್ನು ಚೆಕ್ ಮಾಡ್ತೀನಿ ಅಂತಂದರೆ ಇದು ನಾನು 2189 ನಾನು ಬೈಯಿಂಗ್ ಪ್ರೈಸಿಗೆ ಹೇಳಿದ್ದೆ. ಇದು ಇರ್ಲಿಕ್ಕಂದು ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಬಿಟ್ಟು ಟೂ ನಂಬರ್ಸ್ ಅಂತ ಒತ್ತಿದ್ರು ನಿಮ್ಗೆ ಬರುತ್ತೆ ಅದು, ಯಾವುದಾದ್ರೊಂದು ಲಿಂಕ್ ಮತ್ತು ಕರೆಂಟ್ ಪ್ರೈಸ್ ಏನಿದೆ ಇವೆರಡನ್ನೂ ಕೂಡ ನೀವು ಎಂಟರ್ ಮಾಡಬೇಕು. ನಿಮಗೆ ಇಲ್ಲಿ ಪರ್ಸೆಂಟೇಜ್ ತೋರಿಸುತ್ತೆ, 21% ನಿಮಗೆ ರಿಟರ್ನ್ಸ್ ಬಂದಿದೆ. ಈ ಥರ ನೀವು 2%ನ ಎಷ್ಟು ಕೊಟ್ಟಿದ್ದೀರಿ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ತೋರಿಸುತ್ತೆ ಎಷ್ಟು ಪ್ರೈಸ್ ಅಂತೇಳಿ, 462 ರೂಪಾಯಿ ಒಂದು ಶೇರಿಗೆ ನಿಮ್ಗೆ 462 ರೂಪಾಯಿ ಪ್ರಾಫಿಟ್ ಬಂದಿದೆ.
ಭಾಳಷ್ಟು ಜನ ಈ ಸ್ಟಾಕ್ಸನ್ನು ಇನ್ವೆಸ್ಟ್ ಮಾಡಿದ್ದಾರೆ ನನ್ನ ಒಂದು ಸರ್ಕಲಲ್ಲಿ. ಅವರು ಕೂಡ 1900 ರೂಪಾಯಿ ಎಲ್ಲ ಎವರೇಜ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಪ್ರಾಫಿಟಲ್ಲಿದ್ದಾರೆ. ಪಿರಮಲ್ ಎಂಟರ್ಪ್ರೈಸಸ್ನ ತುಂಬ ಲಾಂಗ್ ಲೈಫ್ ಇದೆ ಪಿರಮಲ್ ಎಂಟರ್ಪ್ರೈಸಸ್ಗೆ. ನಾನು ಇದನ್ನು ಸ್ಟಾಕ್ಸನ್ನು ನನ್ನ ಒಂದು 6th ಪೋರ್ಟ್ಫೋಲಿಯೋದಲ್ಲಿ 60% ಆಫ್ ಹೋಲ್ಡಿಂಗ್ ಪಿರಮಲ್ ಎಂಟರ್ಪ್ರೈಸಸ್ ಇದೆ. 2-3 ಬಿಸ್ನೆಸ್ ಇದೆ ಇದರಲ್ಲಿ, NBFC ಇದೆ, ಫಾರ್ಮಾಸ್ಯುಟಿಕಲಲ್ಲಿ ಇದ್ದಾರೆ, ಮತ್ತು ಅವರು ಶ್ರೀರಾಮ್ ಟ್ರಾನ್ಸ್ಪೋರ್ಟಲ್ಲಿ ಕೂಡ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ನಿಮಗೆ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಿಮಗೆ ಒಳ್ಳೆಯ ಗ್ರೋತ್ ಕ್ರಿಯೇಟ್ ಮಾಡುತ್ತೆ ಈ ಒಂದು ಸ್ಟಾಕ್ಸು. ಮ್ಯಾನೇಜ್ಮೆಂಟು ಮತ್ತು ಅವ್ರದ್ದು ಒಂದು ಮಾರ್ಕೆಟಿಂಗ್ ಬಗ್ಗೆ ಎರಡು ಮಾತಾಡೋಂಗೆ ಎಲ್ಲ ಎಲ್ಲವೂ ಚೆನ್ನಾಗಿದೆ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತು ನಾನು ನಿಮಗೆ ನಾವೇನು ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸು ಇವತ್ತು ಎಷ್ಟು ಮಾರ್ಕೆಟಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಹೇಳ್ತೀನಿ, ಏನಕ್ಕಂದರೆ ಇದು ಮಲ್ಟಿಬ್ಯಾಗರ್ ಸ್ಟಾಕ್ಸು, ಇವನ್ನ ನಾನು ಒಂದು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಸೊ ಹಂಗಾಗಿ ಅದರದ್ದು ನಾನು ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಮತ್ತು ಯಾವುದಾದ್ರು ಎಕ್ಸ್ಟ್ರಾ ಕಂಪ್ನಿಗಳ ಬಗ್ಗೆ ನಾನು ರೆಕಮೆಂಡ್ ಮಾಡಬೇಕಾದ್ರೆ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ, ಲಾಂಗ್ ಟರ್ಮ್ಗೆ ಯಾವ ಕಂಪ್ನಿಗಳನ್ನ ನೀವು ಇಟ್ಕೊಳ್ಬೋದು ಅಂತೇಳಿ. ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಗಳಲ್ಲಿ ಆಲ್ರೆಡಿ ಹಿಂಟ್ ಕೊಟ್ಟಿದ್ದೀನಿ ನಿಮಗೆ, ಭಾಳಷ್ಟು ಕಂಪ್ನಿಗಳು ಇಂಥ ಕಂಪ್ನಿಗಳನ್ನ ನೀವು ಇಟ್ಕೊಳ್ಬೋದು ಲಾಂಗ್ ಟರ್ಮ್ವರೆಗೂ ಅಂತೇಳಿ. ITC ಕೂಡ ಹೇಳಿದೆ ನಿಮಗೆ ಲಾಂಗ್ ಟರ್ಮ್ಗೆ ಇಟ್ಕೊಳ್ಬೋದು ಆ ಒಂದು ಸ್ಟಾಕ್ಸನ್ನು ಅಂತೇಳಿ. ಭಾಳಷ್ಟು ಬಿಸ್ನೆಸ್ ಇದೆ ITCಯಲ್ಲಿ, ಎಲ್ಲದ ಒಂದು ಕಂಪ್ನಿಗಳ ಮೇಲೆ ಎಲ್ಲೆಲ್ಲ ಎಲ್ಲ ಕಂಪ್ನಿಗಳ ಮೇಲೆ ಸಪ್ರೇಟಾಗಿ ಇಂಡಿವಿಜುವಲ್ ವೀಡಿಯೋ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು.